ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾಂದನು ವಾರ್ತೆಗಳ ವಿವರ. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ಸಹಸ್ರಾರು ಅಂಗನವಾಡಿ ನೌಕರರು ಪ್ರತಿಭಟಿಸಿದರು. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭಿಸಲು ಒತ್ತಾಯಿಸಿ ಸಾವಿರಾರು ಅಂಗನವಾಡಿ ನೌಕರರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಅಂಗನವಾಡಿ ನೌಕರರ ಸಂಘವು ಸಿಎಚ್ಯು ಆಶ್ರಯದಲ್ಲಿ ತುಮಕೂರಿನ ಟೌನಾಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾವಿರಾರು ಅಂಗನವಾಡಿ ನೌಕರರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸಿದ್ದ ಅಂಗನವಾಡಿ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದರು. ಸರ್ಕಾರವು ಬಾಕಿ ಗೌರವಧನ ನೀಡಬೇಕು, ಕೇಂದ್ರ ಸರ್ಕಾರದಿಂದ 2018 ಅಕ್ಟೋಬರ್ನಲ್ಲಿ ಹೆಚ್ಚಳವಾದ ಗೌರವಧನ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷೆ ಕಮಲ, ಪ್ರಧಾನ ಕಾರ್ಯದರ್ಶಿ ಗುಲ್ಜರ್ ಬಾನು, ಅನಸೂಯ, ಎನ್ ಕೆ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖರು ಪ್ರತಿಭಟನೆ ನೇತೃತ್ವ ವಹಿಸಿದರು. ಸಂಘ ಸಂಸ್ಥೆಗಳಿಗೆ ಅನುದಾನ ಸ್ಥಗಿತಗೊಳಿಸಲು ಸೂಚಿಸಿದ್ದ ಸಚಿವ ಡಿ ಕೆ ಶಿವಕುಮಾರ್ ವಿರುದ್ಧ ತುಮಕೂರಿನಲ್ಲಿ ಕಲಾವಿದರು ಪ್ರತಿಭಟನೆ ನಡೆಸಿದರು. ಸಂಘ ಸಂಸ್ಥೆಗಳಿಗೆ ನೀಡಲಾಗುತ್ತಿದ್ದ ಅನುದಾನವನ್ನು ಸ್ಥಗಿತಗೊಳಿಸುವಂತೆ ಸಚಿವ ಡಿ ಕೆ ಶಿವಕುಮಾರ್ ಸೂಚಿಸಿದ್ದ ಹಿನ್ನೆಲೆಯಲ್ಲಿ ಕಲಾವಿದರುಗಳು ಪ್ರತಿಭಟನೆ ನಡೆಸಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಲಕ್ಷ್ಮಣ್ ದಾಸ್ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕಲಾವಿದರುಗಳು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರವು ನೀಡಿದ ಹೇಳಿಕೆಯನ್ನು ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು. ಅನಂತರ ಲಕ್ಷ್ಮಣ್ ದಾಸ್ ನೇತೃತ್ವದಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಗೊಳಿಸಿದರು. ಸಚಿವ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡುವ ಮೂಲಕ ಕಲಾವಿದರಿಗೆ ನೋವು ಉಂಟು ಮಾಡಿದ್ದಾರೆ ಎಂದು ಲಕ್ಷ್ಮಣ್ ದಾಸ್ ಹೇಳಿದರು. ಒಕ್ಕೂಟ ನೋಂದಾಯಿತ ತುಮಕೂರು ಜಿಲ್ಲೆ, ಈ ಸಂಸ್ಥೆಯ ಆಶಯದಲ್ಲಿ ನಾವು ಪ್ರಸ್ತುತ ಸಾಲಿನ ಅನುದಾನ, ಆಮೇಲೆ ಕಲಾವಿದರಿಗಾಗಬೇಕಾಗಿರ್ತಕ್ಕಂಥ ಸಹಾಯ, ಆರ್ಥಿಕವಾದಂಥ ಸಹಾಯ, ಈ ಮೂಲಭೂತ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಪ್ರತಿಭಟನೆಯನ್ನು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ವಿ. ನಾವು ಅಪರ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದರು. ಅವರಿಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಬೇಡಿಕೆಗಳೇನು ಅಂತ ಹೇಳಿ ವಿವರಣೆ ಕೊಟ್ಟಿದ್ದೆವು. ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಇದನ್ನು ನಾವು ಮುಖ್ಯಮಂತ್ರಿಗೆ ಕಳಿಸ್ಕೊಡ್ತೇವೆ, ನಿಮ್ಮ ಕಲಾವಿದರಿಗೆ ನಮ್ಮ ಕೈಲಾ ಸಹಾಯ ನಾವು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ನಮ್ಮ ಭರವಸೆಗಳನ್ನು ಆ ಭರವಸೆಗಳ ಮುಖೇನ ನಾವು ಪ್ರತಿಭಟನೆಯನ್ನು ಮುಕ್ತಾಯ ಮಾಡಿ ಇಲ್ಲಿಗೆ ನಮ್ಮ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರಕ್ಕೆ ಬಂದಿದ್ದೇವೆ. ಈಗ ನಾವು ಕೂತ್ಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮಗಳೇನು, ಯಾವ ರೀತಿ ನಾವು ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಚರ್ಚೆ ಮಾಡ್ತೇವೆ. ಈ ಪ್ರತಿಭಟನೆಯಲ್ಲಿ ನಾಟಕಮನೆ ಮಹಾಲಿಂಗು, ಗುಬ್ಬಿ ಚನ್ನಬಸಪ್ಪ, ಮಲ್ಲಿಕಾರ್ಜುನ ಕೆಂಕೆರೆ, ರಂಗಯ್ಯ, ನರಸಿಂಹದಾಸ್, ಊರ್ಕೆರೆ ಚಲೋರಾಜ್, ಮೆಳ್ಳಹಳ್ಳಿ ದೇವರಾಜ್, ಹಲವಾರು ಪ್ರಮುಖ ಕಲಾವಿದರು ಪಾಲ್ಗೊಂಡಿದ್ದರು. ನೋಂದಣಿ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸಚಿವರು ಕಲಾವಿದರುಗಳಿಗೆ ಕೊಡ್ತಕ್ಕಂಥ ಅನುದಾನವನ್ನು ಖಡಾಖಂಡಿತವಾಗಿ ಕೊಡಲ್ಲ ಅಂತ ಹೇಳಿದರು. ಹಿನ್ನೆಲೆ ಒಳಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಮುಖ್ಯಮಂತ್ರಿಯವರಿಗೆ ಕಳಿಸ್ಕೊಟ್ಟು ಅದಕ್ಕೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿರುವ ಪ್ರಯುಕ್ತ ಮೊಳಕಾಲ್ಮೂರು ತಾಲೂಕಿನ ಹಿರೇಕೆರೆಹಳ್ಳಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಪಿಡಿಒಗಳ ವಿರುದ್ಧ ಅಧ್ಯಕ್ಷರು ಸದಸ್ಯರುಗಳು ತರಾಟೆಗೆ ತೆಗೆದುಕೊಂಡರು. ಮೊಳಕಾಲ್ಮೂರು ತಾಲೂಕಿನ ಹಿರೇಕೆರೆಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಪಿಡಿಒಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿನ ಗ್ರಾಮ ಪಂಚಾಯತಿಯಲ್ಲಿನ ಅಧ್ಯಕ್ಷರುಗಳು, ಸದಸ್ಯರು ಮತ್ತು ಪಿಡಿಒಗಳು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಅದರತ್ತ ಗಮನವೂ ನೀಡುತ್ತಿಲ್ಲ. ಅಲ್ಲಿನ ಗ್ರಾಮಸ್ಥರು ಅನೇಕ ಬಾರಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ದೂರಿನ ಅರ್ಜಿಗಳನ್ನು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ತಳವಾರ ಹಳ್ಳಿಯಲ್ಲಿ ಸರಿಯಾದ ನೀರಿನ ವ್ಯವಸ್ಥೆಗಳಿಲ್ಲ. ವರ್ಷಗಟ್ಟಲೆ ಚರಂಡಿಗಳನ್ನು ಶುಚಿಗೊಳಿಸದೆ ಬಿಟ್ಟಿರುವುದು, ಓಡಾಡುವ ರಸ್ತೆಗಳೆಲ್ಲ ಚರಂಡಿಗಳಂತಾಗಿದ್ದು ಅಲ್ಲಿನ ಮಕ್ಕಳು ಮತ್ತು ಅಕ್ಕಪಕ್ಕದ ಜನ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಪ್ರತಿ ಸಭೆಯಲ್ಲೂ ಸಮಸ್ಯೆಗಳನ್ನು ಆಲಿಸಿ ಬರೀ ಹುಸಿ ಭರವಸೆಗಳನ್ನು ನೀಡಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಹೀಗಾದರೆ ನಮ್ಮ ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದು ಯಾವಾಗ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಬಂದಿದೆ ಈಗ ಬಂದಿದೆ ಆಯ್ತು, ಇಷ್ಟ ಸಮಸ್ಯೆ ಸಾಲ ಮಾಡ್ತೀವಿ, ಅದನ್ನ ಸಾಲ ಮಾಡೋಣ.
ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿ ಮನೆಗೆ ಶೌಚಾಲಯ ನಿರ್ಮಿಸಿಕೊಳ್ಳಲು ನೀಡಿದ ಅನುದಾನವನ್ನ ಅಧ್ಯಕ್ಷರು ಮತ್ತು ಸದಸ್ಯರು ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾನು ಇವತ್ತು ಹೊಸದಾಗಿ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಬಂದಿದ್ದು ನನಗೆ ಇಲ್ಲಿಯ ಯಾವುದೇ ವಿಚಾರಗಳು ಗಮನಕ್ಕೆ ಬಂದಿಲ್ಲ. ಆದರೆ ಈ ದಿನ ನಡೆದಂತಹ ಗ್ರಾಮ ಸಭೆಯಲ್ಲಿ ಕೆಲವು ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇನೆ. ನಾನು ಈಗಾಗಲೇ ಕಾಮಗಾರಿಗಳನ್ನು ನಿರ್ವಹಿಸಲು ಆದೇಶವನ್ನು ನೀಡಿದ್ದು ಕೆಲವು ಗ್ರಾಮಸ್ಥರ ಒಳಜಗಳದಿಂದ ಕಾಮಗಾರಿಯನ್ನು ಮುಂದುವರಿಸಲು ಬಿಡುತ್ತಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಗ್ರಾಮ ಹಂತದಲ್ಲೇ ಬಗೆಹರಿಸಿಕೊಡುತ್ತೇನೆ. ಒಟ್ಟಾರೆ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸದಿರುವ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ. ಇನ್ನು ಸಭೆಯಲ್ಲಿ ಗ್ರಾಮಸಭೆ ನೋಡಲ್ ಅಧಿಕಾರಿ ಎನ್ಆರ್ ಶೇಖರ್, ಅಧ್ಯಕ್ಷೆ ಆಂಜಿನಮ್ಮ, ಸದಸ್ಯರಾದ ಲೋಕೇಶ್ ಪಲ್ಲವಿ, ರೇಣುಕಾ ಕಬಾಯಪ್ಪ, ದುರ್ಗಪ್ಪ, ಶಮೀವುಲ್ಲಾ, ಬೋರಣ್ಣ, ರಾಜ್ಕುಮಾರ, ಪಾರ್ವತಮ್ಮ, ಪೆನ್ನಮ್ಮ ಹಾಗೂ ಗ್ರಾಮಸ್ಥರು ಸಿದ್ದೇಶ, ಬಸವರಾಜು, ಪುರುಷೋತ್ತಮ, ಟಿ ಮೋಹನ್ ಹಾಜರಿದ್ದರು. ಕುಣಿಗಲ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆನಂದ್ ಸಿಂಗ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ ಆಯ್ಕೆಯಾದರು. ಕುಣಿಗಲ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಇ ಡಿಜಿಟಲ್ ವರದಿಗಾರ ಆನಂದ್ ಸಿಂಗ್ ಅವರು ಆಯ್ಕೆಯಾದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಚುನಾವಣೆಯಲ್ಲಿ ಆನಂದ್ ಸಿಂಗ್ ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಎಂ ಡಿ ಮೋಹನ್ ಅವರು ಆಯ್ಕೆಯಾದರು. ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಎಲ್ ಲೋಕೇಶ್, ಸಹಕಾರ್ಯದರ್ಶಿಯಾಗಿ ಶ್ರೀನಿವಾಸ್, ಖಜಾಂಚಿಯಾಗಿ ಎಂ ಎನ್ ವಸಂತಕುಮಾರ್, ನಿರ್ದೇಶಕರುಗಳಾಗಿ ರಾಮಚಂದ್ರಯ್ಯ, ರಮೇಶ್ ರಂಗನಾಥ್ ಆಯ್ಕೆಯಾಗಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿ ಶಾನ ಪ್ರಸನ್ನಕುಮಾರ್, ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಿ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ ಡಿ ರಂಗರಾಜು, ಗ್ರಾಮೀಣ ಉಪಾಧ್ಯಕ್ಷ ಸಿದ್ದಲಿಂಗಸ್ವಾಮಿ, ರಾಜ್ಯ ಸಮಿತಿ ಸದಸ್ಯ ಆರ್ ನಾಗರಾಜು ಪಾಲ್ಗೊಂಡಿದ್ದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪಾವಗಡದ ಎಪಿಎಂಸಿ ಆವರಣದಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಜಿಕೆ ವಿಕೆ ವಿಜ್ಞಾನಿ ಶಶಿಕಾಂತ ಉದ್ಘಾಟಿಸಿ ರೈತರಿಗೆ ಕೃಷಿ ಬಗ್ಗೆ ಸಲಹೆ ನೀಡಿದರು. ರೈತರು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಿದರೆ ಉತ್ತಮ ಇಳುವರಿ ಪಡೆಯಬಹುದು ಎಂದು ಜಿಕೆ ವಿಕೆ ವಿಜ್ಞಾನಿ ಶಶಿಕಾಂತ್ ತಿಳಿಸಿದರು. ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭೂಮಿಯ ಮಣ್ಣು ತನ್ನ ಸತ್ವ ಕಳೆದುಕೊಂಡಿದೆ. ನಿರಂತರ ಉಳುಮೆಯಿಂದಾಗಿ ಮಣ್ಣಿನ ಸತ್ವ ದಿನೇ ದಿನೇ ಕಡಿಮೆಯಾಗಿ ಅದರ ಫಲವತ್ತತೆ ಹಾಳಾಗುತ್ತಿದೆ. ಇದನ್ನು ತಪ್ಪಿಸಲು ರೈತರು ಮಣ್ಣಿನ ಸತ್ವವನ್ನು ಹೆಚ್ಚಿಸಲು ಹಸಿರು ಎಲೆ ಗೊಬ್ಬರ, ಸಾವ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಸೂಚಿಸಿದರು. ಅಷ್ಟೇ ಅಲ್ಲದೆ ಆಗಿಂದಾಗೆ ಮಣ್ಣಿನ ಪರೀಕ್ಷೆ ನಡೆಸಿ ಮಣ್ಣಿಗೆ ಬೇಕಾಗುವ ಪೋಷಕಾಂಶಗಳನ್ನು ನೀಡಬೇಕು. ಹಸಿರೆಲೆ ಗೊಬ್ಬರ ಅಧಿಕ ಇಳುವರಿಯನ್ನು ನೀಡುತ್ತದೆ ಹಾಗೂ ಭೂಮಿಯ ಫಲವತ್ತತೆಯನ್ನು ಕಾಪಾಡುತ್ತದೆ. ಪಾವಗಡದ ರೈತರು ಕಳೆದ 3 ದಶಕಗಳಿಂದ ಹೇಗೆ ಇದ್ರೂ ಹಾಗೆಯೇ ಇದ್ದಾರೆ. ಆಧುನಿಕ ಕೃಷಿ ಪದ್ಧತಿಯನ್ನು ಅನುಸರಿಸದೆ ನಷ್ಟ ಅನುಭವಿಸುತ್ತಿದ್ದಾರೆ. ಹಳೆಯ ಪದ್ಧತಿಗಳು ಹೆಚ್ಚು ಲಾಭವನ್ನು ತಂದುಕೊಡುವುದಿಲ್ಲ, ಖರ್ಚು ಅಧಿಕ. ಇದರಿಂದಾಗಿ ರೈತ ಹೆಚ್ಚು ನಷ್ಟ ಅನುಭವಿಸುತ್ತಿದ್ದಾನೆ. ಆದ್ದರಿಂದ ರೈತರು ಆಧುನಿಕ ಬೇಸಾಯವನ್ನು ಅನುಸರಿಸಬೇಕು ಅಂತ ಸಲಹೆ ನೀಡಿದರು. ಕೃಷಿ, ರೇಷ್ಮೆ, ಅರಣ್ಯ, ತೋಟಗಾರಿಕೆ ಇಲಾಖೆಯ ವತಿಯಿಂದ ವಿವಿಧ ಬಗೆಯ ರೈತರಿಗೆ ಉಪಯೋಗವಾಗುವ ಮಾಹಿತಿ ಹಾಗೂ ವಸ್ತುಗಳ ಪ್ರದರ್ಶನ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ವೆಂಕಟೇಶ್, ಐಜಿ ಗೋವಿಂದಪ್ಪ, ರೈತ ಮುಖಂಡರಾದ ಪೂಜಾರಪ್ಪ, ನರಸಿಂಹರೆಡ್ಡಿ, ಕೃಷಿ ಸಂಶೋಧನಾ ಕೇಂದ್ರದ ಸೋನಿಯಾ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರು ಹಾಜರಿದ್ದರು. ಹಣ ಅಧಿಕಾರದ ಆಸೆಗೆ ರಾಜೀನಾಮೆ ನೀಡಿದ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಒಡ್ಡಿದ ಆಮಿಷಕ್ಕೆ ಒಳಗಾದ ಕಾಂಗ್ರೆಸ್ ಶಾಸಕರ ವಿರುದ್ಧ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ತೀವ್ರ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಹಣ ಅಧಿಕಾರದ ಆಸೆಗೆ ಹೋದ ಕಾಂಗ್ರೆಸ್ ಶಾಸಕರಿಗೆ ಅಧಿಕಾರವಿರಲಿ ಎಂದು ಹೇಳುತ್ತಾ ಕೆಂಚಮಾರಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿಯವರು ಸಮ್ಮಿಶ್ರ ಸರ್ಕಾರವನ್ನು ಕೆಡವಲು ಹೊರಟಿದ್ದು ಇಂತಹ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಸ್ಥಿತಿಯಂತ್ರಕ್ಕೆ ನಾವೇ ಕಾರಣಕರ್ತರೆಂದು ಕೆಂಚಮಾರಯ್ಯ ಹೇಳಿದರು. ಅವರು ಆಸೆ ತೋರಿಸ್ತಾರೆ ಸ್ವಾಮಿ ಬಿಜೆಪಿಯವರು, ನಾವು ಹೋಗೋಣಂತ ಅವರು, ನಮಗೆ ಒಂದತ್ವ ನಿಷ್ಠೆ ಸಿದ್ಧಾಂತ ನಮ್ಮ ಮೈಗೂಡಿಸ್ಕೋಬೇಕು. ದೇಶದ ಪ್ರಜ್ಞೆ ಇಲ್ಲ, ದೇಶದ ಬಗ್ಗೆ ಕಾಳಜಿ ಇಲ್ಲ. ಕೋಮುವಾದಿ ಪಕ್ಷಕ್ಕೆ, ಮೀಸಲಾದಿ ವಿರೋಧಿ ಪಕ್ಷಕ್ಕೆ, ದಲಿತರ ಮೇಲೆ ದೌರ್ಜನ್ಯ ಮಾಡತಕ್ಕಂಥ ಪಕ್ಷಕ್ಕೆ ನಾವು ಮತ್ತೆ ನಾವೆಲ್ಲರೂ ಅವರೆಲ್ಲ ಹೋಗ್ತಾರೆ ಚುನಾಯಿತ ಪ್ರತಿನಿಧಿಗಳು ಅಂದರೆ ಅವರಿಗೆ ಧಿಕ್ಕಾರ ಇದೆ. ನಾವು ಬಿಜೆಪಿಗಳ ಅಧಿಕಾರ ಇರ್ತಕ್ಕಂಥದ್ದು ನಮ್ಮಲ್ಲಿ ಹಾಸ್ಯ ಆಮಿಷಗಳು ಒಳಪಟ್ಟು 15 ಜನ ಹೋಗ್ತಾರಲ್ಲ ಹಣಕ್ಕೆ ಮಾರ್ಕೊಂತಕ್ಕಂಥದ್ದು, ಆ ಅಧಿಕಾರಕ್ಕೋಸ್ಕರ ಹೋಗ್ತಕ್ಕಂಥ ಅವರಿಗೆ ನಮಗೆ ಧಿಕ್ಕಾರ ಇರಲಿ ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಅಂತ ಇದಿಲ್ಲೇ ಇವತ್ತು ಏನು ತತ್ವ ಸಿದ್ಧಾಂತ ಇಲ್ಲದ ರಾಜಕಾರಣ ನಡೀತಿದ್ದರೆ ನಾವು ಖಂಡಿತವಾಗೂ ಭಾಳ ವ್ಯಸನ ಆಗುತ್ತೆ ದೇಶದ ಬಗ್ಗೆ.
ಇದು ಆರಂಭ. ಕರ್ನಾಟಕದಲ್ಲಿ ಏನು ದೇಶದಲ್ಲಿ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇವತ್ತು ಏನು ಅಭೂತಪೂರ್ವವಾದ ಆ ಮತವನ್ನು ಕೊಟ್ಟರೆ 333 ಜನ ಬಂದು ಗೆದ್ದಿದ್ದಾರೆ ಅಂದರೆ ಖಂಡಿತವೂ ಈ ದೇಶಕ್ಕೆ ಯಾವುದೋ ಗಂಡಾಂತರ ಇದೆ, ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥದ್ದು ಇನ್ನು ಮುಂದಿನ 5 ವರ್ಷಗಳಲ್ಲಿ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇದೆ. ಅಂತಹ ವ್ಯವಸ್ಥೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ 10% ರಿಸರ್ವೇಷನ್ ಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಮುಖಂಡರುಗಳಾದ ಟಿ ಎಸ್ ನಿರಂಜನ್, ಇಕ್ಬಾಲ್ ಅಹಮದ್, ನರಸಿಯಪ್ಪ, ರೇವಣ ಸಿದ್ದಯ್ಯ, ಗೀತಾ ರುದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಚ್ ಡಿ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದರು. ಎಚ್ ಡಿ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಮುಖಂಡರುಗಳು ಸೇರಿದಂತೆ 100 ಬಿಜೆಪಿ ಕಾರ್ಯಕರ್ತರು ಸಮಾವೇಶಗೊಂಡು ರಾಜ್ಯ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಬಹುಮತವಿಲ್ಲದ ಸಮ್ಮಿಶ್ರ ಸರ್ಕಾರವು ರಾಜಕೀಯ ದೊಂಬರಾಟ ನಡೆಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ಆರೋಪಿಸಿದರು. ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಉಚ್ಚಯ್ಯ ಪಟ್ಟು ಹಿಡಿದರು. ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅದರಂತೆ ತುಮಕೂರಿನ ಈ ಪ್ರತಿಭಟನಾ ಕಾರ್ಯಕ್ರಮ ಏರ್ಪಡಿಸಿರುವಂತಹ ಭಾರತೀಯ ಜನತಾ ಪಾರ್ಟಿ ಕೂಡಲೇ ಮೈತ್ರಿ ಸರ್ಕಾರ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಯಾವುದೇ ಬಹುಮತ ಇಲ್ಲದೆ 1 ವರ್ಷದಿಂದಲೂ ಕೂಡ 1 ದಿನವೂ ಕೂಡ ಸರ್ಕಾರ ಆಡಳಿತವನ್ನು ನಡೆಸ್ತಾನೆ. ಈ ರಾಜ್ಯದ 6 ಕೋಟಿ ಜನರ ಕಷ್ಟ ಸುಖಗಳನ್ನು ನೋಡದಲೆ ಕೇವಲ ರಾಜಕೀಯ ಮಾಡಿಕೊಂಡು ಬೆಳಗಿಂದ ಸಂಜೆವರೆಗೂ ಕೂಡ ಬರೀ ರಾಜಕೀಯ, ಕಾಂಗ್ರೆಸ್ ಮೇಲೆ ಜನತಾದಳ, ಜನತಾದಳ ಮೇಲೆ ಕಾಂಗ್ರೆಸ್, ಇಂತಹ ಕೆಟ್ಟ ರಾಜಕೀಯ ಪರಿಸ್ಥಿತಿ ಎಂದೂ ಕೂಡ ಸ್ವತಂತ್ರ ಭಾರತದಲ್ಲಿ ಎಲ್ಲೂ ಯಾವ ರಾಜ್ಯದಲ್ಲೂ ಬಂದಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತೀಗಾಗಲೇ ಅದೇ ಪಕ್ಷದ ಜನ ಶಾಸಕರು 14 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಅಲ್ಪಮತಕ್ಕಿಳಿದಿರುವಂತಹ ಸರ್ಕಾರ ಇದ್ರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೆಂಟಿಲೇಟರ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಅನಂತರ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟಿಸಿದರು. ಬಿಜೆಪಿ ಕೊಡರಾದ ಶಿವಪ್ರಸಾದ್, ಸಿಎನ್ ರಮೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ತುಮಕೂರಿನಲ್ಲಿ 10,000 ಶಿಕ್ಷಕರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಶಿಕ್ಷಕರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಾಲಭವನದಿಂದ 1,000 ಸಂಖ್ಯೆಯಲ್ಲಿ ತೆರಳಿದ ಶಿಕ್ಷಕರು ನಗರದ ವಿವಿಧೆಡೆ ಸಂಚರಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಜಿಲ್ಲೆಯ ಎಲ್ಲೆಡೆಯಿಂದ 1,000 ಶಿಕ್ಷಕರು ಆಗಮಿಸಿದರು. ಪದವೀಧರ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕು, ಎನ್ಪಿಎಸ್ ಹಠಾವು, ನೌಕರ ಬಚಾವು, ಬೇಕೇ ಬೇಕು, ಪಿಂಚಣಿ ಬೇಕು ಎಂಬುದು ಸೇರಿದಂತೆ ಪ್ರಮುಖ ಬೇಡಿಕೆಗಳುಳ್ಳ ಭಿತ್ತಿ ಫಲಕ ಹಿಡಿದು ಶಿಕ್ಷಕರು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.